ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ದಿನ ಕೂಡ ಒಂದು ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ನಿಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳಿರಿ. ಅದಕ್ಕೆ ಆಧಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 16:24 ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನೋಡಿ, ಇಲ್ಲಿ ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ಪ್ರತಿಯೊಬ್ಬನು ತನ್ನನ್ನು ನಿರಾಕರಿಸಿ, ಯಾರ ಶಿಲುಬೆಯಂತೆ? ಯೇಸುವಿನ ಶಿಲುಬೆಯಲ್ಲ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನೋಡ್ರಿ, ಇವತ್ತು ಅನೇಕರು ಚಿನ್ನದ ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಿದ್ದೇವೆ. ಇವತ್ತು ಅನೇಕರು ಬೇರೆಯವರ ಶಿಲುಬೆಯನ್ನು ಹೊತ್ತುಕೊಳ್ಳಲಿಕ್ಕೆ ಕಷ್ಟಪಡುತ್ತಿದ್ದಾರೆ. ಕೆಲವರು ಯೇಸುಸ್ವಾಮಿ ನೀನು ಹೊತ್ತಂಥ ಶಿಲುಬೆಯನ್ನು ನಾನು ಹೊರುತ್ತೇನೆಂಬುದಾಗಿ ಯೇಸುಸ್ವಾಮಿ ಹೊತ್ತಂಥ ಶಿಲುಬೆಯನ್ನು ಹೊರಲಿಕ್ಕೆ ನೋಡುತ್ತಿದ್ದಾರೆ. ಆದರೆ ಈಗ ಓದಿದಂಥ ವಾಕ್ಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಪ್ರತಿಯೊಬ್ಬನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನಂದರೆ ಪ್ರತಿಯೊಬ್ಬನಿಗೂ ತನ್ನದೇ ಆದಂಥ ಶಿಲುಬೆ ಇದೆ. ಶಿಲುಬೆ ಅಂದರೆ ಏನು? ಕಷ್ಟಗಳಿಗೆ ಅದು ಹೋಲಿಕೆಯಾಗಿದೆ, ದುಃಖಗಳಿಗೆ ಹೋಲಿಕೆಯಾಗಿದೆ. ಅಷ್ಟೋತ್ರ ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ಸಂಗತಿಗಳಿಗೆ ಆ ಶಿಲುಬೆ ಹೋಲಿಕೆಯಾಗಿದೆ. ಆ ಶಿಲುಬೆಯನ್ನು ನಾವೇನು ಮಾಡಬೇಕು? ಹೊತ್ತುಕೊಂಡು ನಾವು ಯೇಸುವಿನ ಹಿಂದೆ ಹೋಗಬೇಕು. ಒಂದು ಚಿಕ್ಕ ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಒಮ್ಮೆ ಒಬ್ಬ ಮನುಷ್ಯನು ದೇವರ ಬಳಿಯಲ್ಲಿ, ದೇವರೇ, ನಾನು ಹೊತ್ತುಕೊಂಡಿರುವಂಥ ಶಿಲುಬೆ ಬಹಳ ಭಾರವಾಗಿದೆ, ಈ ಭಾರವಾದ ಶಿಲುಬೆ ನನ್ನಿಂದ ಹೊತ್ತುಕೊಳ್ಳುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳಿದ. ಆಗ ದೇವರು ಹೇಳಿದರು, ಓಕೆ ಸರಿ ಮಗನೇ, ನನ್ನೊಂದಿಗೆ ಬಾ, ಅನೇಕ ಶಿಲುಬೆಗಳಿದೆ, ನಿನಗೆ ಯಾವುದು ಬೇಕೋ ಆ ಶಿಲುಬೆ ತಗೋ ಎಂಬುದಾಗಿ ಶಿಲುಬೆಗಳಿರುವಂಥ ಒಂದು ಕೋಣೆಯೊಳಗೆ ಕರ್ಕೊಂಡೋಗಿ ಬಿಟ್ಟರು. ಅವನು ಅನೇಕ ಶಿಲುಬೆಯನ್ನು ನೋಡಿದ, ಚೆನ್ನಾಗಿತ್ತು, ಕೆಲವೆಲ್ಲ ಹೊತ್ಕೊಂಡು ನೋಡ್ದ, ಓ ಇದು ಭಾರ ಇದೆ ಬೇಡ, ಇದು ಭಾರ ಇದೆ ಬೇಡ ಎಂಬುದಾಗಿ ಎಲ್ಲ ಬಿಟ್ಟು ಮೂಲೆಯಲ್ಲಿ ಒಂದು ಚಿಕ್ಕದಾದಂಥ ಒಂದು ಶಿಲುಬೆ ಇತ್ತು. ಆ ಶಿಲುಬೆಯನ್ನು ತಗೊಂಡು, ದೇವರೇ, ಇರೋದರಲ್ಲಿ ಬಹಳ ಚಿಕ್ಕದು, ಕಡಿಮೆ ಆಗಿರುವಂಥದ್ದು, ಹೊತ್ಕೊಂಡು ಹೋಗ್ಲಿಕ್ಕೆ ಓಕೆ ಆಗಿರುವಂಥದ್ದು ಈ ಶಿಲುಬೆ, ಇದರ ನಾನು ಹೊತ್ಕೊಳ್ತೇನೆ ಎಂಬುದಾಗಿ ಹೇಳಿದಾಗ, ಆಗ ದೇವರು ಹೇಳಿದ್ರಂತೆ, ಮಗನೇ, ಈಗ ತೆಗೆದುಕೊಂಡ ಶಿಲುಬೆ ಇದೆ ಅಲ್ವಾ, ನೀನು ಆಲ್ರೆಡಿ ಏನು ಹೊತ್ಕೊಂಡಿದ್ಯೋ ಅದೇ ಶಿಲುಬೆಯನ್ನು ಈಗ ನೀನು ತೆಗೆದುಕೊಂಡಿದ್ದೀಯಾ ಎಂಬುದಾಗಿ ದೇವರು ಹೇಳಿದ್ರಂತೆ. ಕೆಲವು ಸಮಯಗಳಲ್ಲಿ ನಾವು ಸಹ ಇದೇ ರೀತಿ ಯೋಚಿಸ್ತೇವೆ, ನಾನು ಪಟ್ಟ ಕಷ್ಟಗಳ ಹಾಗೆ ಯಾರೂ ಕಷ್ಟಪಡಲಿಲ್ಲ, ನಾನೇ ದೊಡ್ಡ ಶಿಲುಬೆಯನ್ನು ಹೊತ್ಕೊಂಡಿದ್ದೇನೆ, ಓ ಸ್ತೋತ್ರ, ನಾನೇ ದೊಡ್ಡ ಕಾರ್ಯ ಮಾಡಿದ್ದೇನೆ. ನೋಡ್ರಿ, ಅಪೊಸ್ತಲ ಪೌಲನು ಎಷ್ಟೋ ಹಿಂಸೆಗಳು, ಎಷ್ಟೋ ಕಷ್ಟಗಳು, ಎಲ್ಲಿ ಕೂಡ ನಾನು ದೇವರಿಗಾಗಿ ದೊಡ್ಡ ಕಾರ್ಯ ಮಾಡಿದ್ದೇನೆ ಎಂಬುದಾಗಿ ಅವನು ಹೇಳಿಕೊಳ್ಳಲೇ ಇಲ್ಲ, ಸಾಧಾರಣವಾದ ಕಾರ್ಯ ಮಾಡಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದ. ಆದರೆ ಇವತ್ತು ಸ್ವಲ್ಪ ದೇವರಿಗಾಗಿ ಏನಾದರೂ ಕಷ್ಟಗಳು ಬರಲಿ, ನಷ್ಟಗಳು ಬರಲಿ, ಶೋಧಿಸಲ್ಪಟ್ರೆ, ಅಯ್ಯೋ, ನಾನು ಭಯಂಕರ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಾ ಇದ್ದೇನೆ ಎಂಬುದಾಗಿ ಇವತ್ತು ಅನೇಕ ಜನರು ಹೇಳುತ್ತಾರೆ. ಆದರೆ ದೇವರು ನಮ್ಮನ್ನು ನೋಡಿ ಹೇಳ್ತಾರೆ, ಮಗನೇ, ಮಗಳೇ, ನಿನಗಿಂತ ಹೆಚ್ಚಾಗಿ ಬಹಳ ಕಷ್ಟಪಟ್ಟು ಶೋಧಿಸಲ್ಪಟ್ಟು ಅನೇಕ ಜನರು ನಿನಗಿಂತ ದೊಡ್ಡ ಶಿಲುಬೆಯನ್ನು ಹೊತ್ತುಕೊಂಡು ಜಯಿಸಿದ್ದಾರೆ. ನೀನು ಚಿಂತೆ ಮಾಡಬೇಡ, ನಿನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬಾ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ರು, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ನನ್ನ ಶಿಲುಬೆಯನ್ನು, ಅಥವಾ ಯೇಸುವಿನ ಶಿಲುಬೆಯಲ್ಲ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಈ ಲೋಕದಲ್ಲಿರುವಂಥ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಶಿಲುಬೆಯುಂಟು. ಆ ಶಿಲುಬೆಯನ್ನು ನಾವು ಹೊತ್ತುಕೊಂಡು ನಮ್ಮ ನಂಬಿಕೆಯ ಪ್ರಯಾಣವನ್ನು ಆರಂಭಿಸೋಣ. ನಾವು ದೇವರಿಗಾಗಿ ಜೀವಿಸೋಣ. ಸುಖ ಭೋಗಗಳನ್ನು ತೊರೆದು, ಓ ಸ್ತೋತ್ರ, ದೇವರಿಗಾಗಿ ನಾವು ಮುಂದಕ್ಕೆ ಹೋಗೋಣ. ದೇವರು ನಮಗೆ ಬಲ ಕೊಡ್ತಾರೆ. ಅದಕ್ಕೆ ಯೇಸುಸ್ವಾಮಿ ಯೋಹಾನ್ ಬರೆದ ಸುವಾರ್ತೆ 16:33 ವಾಕ್ಯದಲ್ಲಿ ದೇವರು ಹೇಳಿದ್ದಾರೆ, ನಾನು ಲೋಕವನ್ನು ಜಯಿಸಿದ್ದೇನೆ, ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು, ಕಷ್ಟಗಳು ಉಂಟು, ಆದರೂ ನೀವು ಭಯಪಡಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಆದ್ದರಿಂದ
ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮಗಾಗಿ ಯೇಸು ಸ್ವಾಮಿ ಮೊದಲೇ ಭಾರವಾದ ಶಿಲುಬೆಯನ್ನು ಅವರು ಹೊತ್ತುಕೊಂಡಿದ್ದರಿಂದ ಎಲ್ಲ ರೀತಿಯ ವೇದನೆಗಳು, ಕಷ್ಟಗಳು, ಅವಮಾನಗಳು, ನಿಂದೆಗಳು ಎಲ್ಲವನ್ನ ನಮಗೋಸ್ಕರವಾಗಿ ಯೇಸು ಸ್ವಾಮಿ ಆಲ್ರೆಡಿ ಹೊತ್ತುಕೊಂಡು ತೀರಿಸಿಬಿಟ್ಟಿದ್ದಾರೆ. ಈಗ ನಾವು ಹೊತ್ತುಕೊಂಡಿರುವುದು ಸಾಧಾರಣವಾದ ಶಿಲುಬೆ, ಒಂದು ಚಿಕ್ಕ ಪುಟ್ಟ ಕಷ್ಟಗಳಿರುವಂಥ ಶಿಲುಬೆ. ಆದ್ದರಿಂದ ನೀವು ಸೋತು ಹೋಗಬೇಡ್ರೆ. ಕೀರ್ತನೆ 52:2 ವಾಕ್ಯ ಹೇಳ್ತದೆ, ನಿನ್ನ ಚಿಂತಾ ಭಾರವನ್ನು ಯಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ವಾಕ್ಯ ಭಾಗದಂತೆ ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕ್ರೆ, ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ಸಂಕಷ್ಟಗಳನ್ನು ಹೊತ್ತುಕೊಂಡು ದೇವರನ್ನ ಹಿಂಬಾಲಿಸ್ರೆ, ದೇವರು ನಿಮಗೆ ಸಹಾಯ ಮಾಡ್ತಾರೆ. ಆಲ್ರೆಡಿ ದೇವರು ನಮಗಾಗಿ ಎಲ್ಲವನ್ನ ಹೊತ್ತುಕೊಂಡು ತೀರಿಸೋದ್ರಿಂದ ನಾವು ಹೊತ್ಕೊಂಡಿದ್ದು ಅದು ಬಹಳ ಕಡಿಮೆ. ಆದುದರಿಂದ ನಾವು ಯೇಸುವನ್ನು ನೋಡಿ ನಾವು ಮುಂದಕ್ಕೆ ಹೋಗೋಣ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದರೆ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ನಾವು ದೇವರ ಬಳಿ ಬರುವಾಗ ದೇವರು ನಮಗೆ ವಿಶ್ರಾಂತಿಯನ್ನು ಕೊಡ್ತಾರೆ. ಆದುದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವನ್ನು ಹಿಂಬಾಲಿಸಿ ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸುವನು. ನಿಮ್ಮ ಜೀವನದಲ್ಲಿ ಏನು ಬಂದರೂ ಕೂಡ ದೇವರಿಗೆ ಹೇಳಿ, ದೇವರೇ ನಾನು ಇದನ್ನು ಸಹಿಸ್ತೇನೆ, ಇದನ್ನು ನಾನು ಗೆದ್ದೇ ಗೆಲ್ತೇನೆ, ಇದನ್ನು ದಾಟಿ ಬರ್ತೇನೆ ಎಂಬುದಾಗಿ ಹೇಳ್ರೆ, ದೇವರು ನಿಮಗೆ ಬೇಕಾದಂಥ ಕೃಪೆಯನ್ನು ಕೊಡುತ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಹೇಳಿದ್ದೀರಾ. ಹೌದು ಸ್ವಾಮಿ, ನಮ್ಮ ಜೀವನದಲ್ಲಿ ಬರುವ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾವು ಸೋತು ಹೋಗಿ ನನ್ನ ಜೀವನವೇ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇನೆ ಎಂಬುದಾಗಿ ನಾವು ಭಾವಿಸ್ತೇವೆ. ಆದರೆ ಯೇಸಪ್ಪ, ನಮ್ಮ ಜೀವನದಲ್ಲಿ ಬರುವಂಥದ್ದು ಎಲ್ಲವೂ ಸ್ವಾಮಿ ಅವುಗಳನ್ನು ಜಯಿಸಬಹುದಪ್ಪ. ಆದ್ದರಿಂದ ನಮ್ಮ ಶಿಲುಬೆಯನ್ನು ಹೊತ್ಕೊಂಡು ದೇವರೇ ನಿಮ್ಮ ಹಿಂದೆ ಬರಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ ಸ್ವಾಮಿ. ಈ ವಾಕ್ಯ ಭಾಗವನ್ನು ಆಶೀರ್ವಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಿಡಿಯೋನ ವೀಕ್ಷಿಸ್ತಾ ಇರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರತಿಯೊಬ್ಬರು ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವನ್ನು ಹಿಂಬಾಲಿಸ್ರಿ. ಗಾಡ್ ಬ್ಲೆಸ್ ಯು ಆಲ್. Thank you.